ನಾವೀಗ ಎದುರಿಸ್ತಿರೋದು ಮಣ್ಣಿನ ಅಳಿವು. ಬಹುತೇಕ ದೇಶಗಳಲ್ಲಿ 50%ಗಿಂತ ಹೆಚ್ಚು ಮೇಲ್ಮಣ್ಣು ನಾಶವಾಗಿ ಹೋಗಿದೆ. ಜಗತ್ತಿನ ಜವಾಬ್ದಾರಿಯುತ ವಿಜ್ಞಾನಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, 2045ರ ಹೊತ್ತಿಗೆ ನಾವು 40% ಕಡಿಮೆ ಆಹಾರ ಉತ್ಪಾದಿಸ್ತೀವಿ ಮತ್ತು ನಮ್ಮ ಜನಸಂಖ್ಯೆ 920 ಕೋಟಿಗೆ ಏರಲಿದೆ. ಇದು ಬಡವರ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ ಅಂದ್ಕೊಂಡ್ರೆ ಅದು ಮೂರ್ಖತನ. ಇಲ್ಲ, ಇದು ಭೂಮಿ ಮೇಲಿನ ಎಲ್ಲರ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಆಹಾರದ ಕೊರತೆಯಾದರೆ ನಾಗರಿಕತೆಗಳ ಪತನವಾಗುತ್ತೆ, ಅಂತರ್ಯುದ್ಧಗಳ ಆರಂಭವಾಗುತ್ತೆ. ಇದು ನಮ್ಮ ಬಗ್ಗೆ ಮಾತ್ರ ಅಲ್ಲ, ಯಾಕೆಂದ್ರೆ ನಾವಿನ್ನು ಹುಟ್ಟಿರದ ಮಗುವಿನ ಪಾಲಿನ ಮಣ್ಣನ್ನು ಬಳಸ್ತಿದ್ದೀವಿ. ನಾವು ಒಂದು ಭಯಾನಕ ಜಗತ್ತನ್ನು ಕಲ್ಪಿಸಿ ನಿರ್ಮಿಸಿಕೊಳ್ಳುತ್ತಿದ್ದೀವಿ. ಆದರೆ ಇದನ್ನು ಸರಿಪಡಿಸಬಹುದು. ಇದಕ್ಕಾಗಿಯೇ ಮಣ್ಣು ಉಳಿಸಿ ಅಭಿಯಾನ. ಮಣ್ಣಿನ ಪುನಶ್ಚೇತನಕ್ಕಾಗಿ 192 ಪ್ರಜಾಪ್ರಭುತ್ವ ದೇಶಗಳ ಕಾರ್ಯನೀತಿಗಳಲ್ಲಿ ಬದಲಾವಣೆ ತರೋಕ್ಕೆ. ಇದರ ಭಾಗವಾಗಿ ನನಗೆ 65 ಮತ್ತು ನಾನು 30,000 ಕಿಲೋಮೀಟರ್ಗಳವರೆಗೆ ಬೈಕ್ ಸವಾರಿ ಮಾಡ್ತಿದ್ದೀನಿ ಮಣ್ಣಿನ ಪುನಶ್ಚೇತನಕ್ಕಾಗಿ ಬೆಂಬಲವನ್ನು ಸಕ್ರಿಯಗೊಳಿಸೋಕ್ಕೆ. 21 ಮಾರ್ಚ್ನಿಂದ 100 ದಿನಗಳವರೆಗೆ ಇಡೀ ಜಗತ್ತು ಮಣ್ಣಿನ ಬಗ್ಗೆ ಮಾತಾಡಬೇಕು. ಬನ್ನಿ, ಭಾಗಿಯಾಗಿ ಇದನ್ನು ಸಾಧ್ಯವಾಗಿಸೋಣ.